ಮಾತಿಗೆ ಮಾತು ಕೊಡುವ ಶೋ ವೆಲ್ಕಮ್ ಬ್ಯಾಕ್ ರಾಜ್ಯ ವಿಧಾನಸಭಾ ಚುನಾವಣಾ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಬೆಂಗಳೂರಿನ ಚಿಕ್ಕಪೇಟೆಯ ವಿಧಾನಸಭೆಯ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆರ್ವಿ ದೇವರಾಜ್ ಅವರು ಇವತ್ತು ನಾಮಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದಂತ ಆರ್ವಿ ದೇವರಾಜ್ ಈ ಬಾರಿ ನನ್ನ ಗೆಲುವು ಶತಸಿದ್ಧ ಅಂದಿದ್ದಾರೆ ಇನ್ನು ಜಯನಗರದಲ್ಲಿ ಬಿಜೆಪಿಯಿಂದ ಸಿಕೆ ರಾಮಮೂರ್ತಿ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ರೆ ಮತ್ತೆ ಜಯನಗರವನ್ನ ಬಿಜೆಪಿ ತೆಕ್ಕೆಗೆ ಎಳೆಯುವಂತ ಶಪಥವನ್ನ ಕೂಡ ಮಾಡಿದ್ದಾರೆ ನನ್ನನ್ನ ಗುರುತಿಸಿ ಪಕ್ಷ ಟಿಕೆಟ್ ಕೊಟ್ಟಿದೆ ಕಳೆದ ಬಾರಿ ಈ ಕ್ಷೇತ್ರ ಬಿಜೆಪಿ ಕಳೆದುಕೊಂಡಿತ್ತು ಆದರೆ ಈ ಬಾರಿ ನಾನು ಗೆದ್ದು ಜಯನಗರದಲ್ಲಿ ಕಮಲವನ್ನ ಅರಳಿಸುತ್ತೇನೆ ಅಂದ್ರು ಎಂದು ಪ್ರಶ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಕೊಟ್ಟಿದ್ದಾರೆ ನಾಮಿನೇಷನ್ ಮಾಡೋದು ಅವರ ಪಕ್ಷದ ಆಕಾಂಕ್ಷೆಗಳನ್ನು ಮಾತಾಡಿಸೋದು ಅವರನ್ನ ಜೊತೆ ಇಟ್ಕೊಂಡು ಕೆಲಸ ಮಾಡೋದು ಕಾಂಗ್ರೆಸ್ ಕಾರ್ಯಕರ್ತರ ಕ್ಷೇತ್ರ ಇದು ಇಲ್ಲಿ ಬಹಳಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಪಕ್ಷದ ಸಕ್ರಿಯವಾಗಿ ಭಾಗವಹಿಸ್ತಾರೆ ಎಲ್ಲ ಕೆಲಸಗಳು ಅವರನ್ನ ತಗೊಂಡು ನಾವು ಚುನಾವಣೆ ಎದುರಿಸಬಹುದು ಎಂದು ಪ್ರಶ ಕಾಂಗ್ರೆಸ್ ಸರ್ ಪಕ್ಷದ ವರಿಷ್ಠರು ನಮ್ಮ ಮೇಲೆ ನಂಬಿಕೆ ಇಟ್ಟು 30 ವರ್ಷ ಸತತವಾಗಿ ಕಾರ್ಯಕರ್ತನಾಗಿದ್ದೆ ಪಕ್ಷದ ವರಿಷ್ಠರು ನಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತು ಬಿ ಫಾರಂ ನಮಗೆ ಕೊಟ್ಟಿದ್ದ ಟಿಕೆಟ್ ಕೊಟ್ಟಿದ್ದಾರೆ ಬಿ ಫಾರಂ ಟಿಕೆಟ್ ಕೊಟ್ಟಿದ್ದಾರೆ ಅವರಿಗೆ ನಾನು ಅಭಿನಂದನೆ ಹೇಳ್ತಾ ಇದ್ದೀನಿ ಇವತ್ತು ಜಯನಗರದಲ್ಲಿ ಬಿಜೆಪಿ ಗೆಲ್ಲಬೇಕು ಕರ್ನಾಟಕ ಸರ್ಕಾರ ಅಭಿವೃದ್ಧಿಯನ್ನು ಕೆಲಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅಭಿವೃದ್ಧಿಯನ್ನು ಕೆಲಸ ಮುಂದಿಟ್ಕೊಂಡು ಅಭಿವೃದ್ಧಿ ಹತ್ರ ಅಭಿವೃದ್ಧಿ ಕೇಳ್ಕೊಂಡು ನಾವು ಹೋಗ್ತಾ ಇದ್ದೀವಿ ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೇಳ್ಕೊಳ್ಳೋದಷ್ಟೇ ಹಿಂದಿನ ಶಾಸಕರು ನೋಡಿದ್ದಾರೆ ಯಾವ ಥರ ಕೆಲಸವನ್ನು ಮಾಡಿದ್ದಾರೆ ಅಂತ ವಿಜಯಕುಮಾರ್ ಅವರು ಕೆಲಸ ಮಾಡಿದಾಗ ನೋಡಿದ್ದಾರೆ ಎರಡು ನೋಡಿಕೊಂಡು ಬಿಜೆಪಿಯನ್ನು ಮತ್ತೆ ಗೆಲ್ಲಿಸ್ತಾರೆ ಇವತ್ತು ಸರ್ ಪಕ್ಷದ ವರಿಷ್ಠರು ನಮ್ಮ ಮೇಲೆ ನಂಬಿಕೆ ಇಟ್ಟು 30 ವರ್ಷ ಸತತವಾಗಿ ಕಾರ್ಯಕರ್ತನಾಗಿದ್ದೆ ಇನ್ನು ರಾಜಾಜಿನಗರದಲ್ಲಿ ಜೆಡಿಎಸ್ನ ಅಭ್ಯರ್ಥಿ ಡಾಕ್ಟರ್ ಅಂಜನಪ್ಪ ಅವರ ಜೊತೆಗೆ ಸುರೇಶ್ ಕುಮಾರ್ ಉಭಯ ಕುಶಲೋಪರಿಯನ್ನ ಕೂಡ ವಿಚಾರಿಸಿದರು